ನಾನು ಚಿಕ್ಕದಿರುವಾಗ ಹಳ್ಳಿಯ ಎಲ್ಲ ಮನೆಗಳಲ್ಲಿಯೂ ಕೂಡ ವ್ಯವಸ್ಥೆಗಳು ಈ ರೀತಿಯಾಗಿ ಇತ್ತು. ಎಲ್ಲ ಮನೆಗಳಲ್ಲಿಯೂ ದನಗಳು, ಸಾವಯವ ಕೃಷಿ, ಬೆಳಿಗ್ಗೆ ಎದ್ದ ಕೂಡಲೇ ಹಟ್ಟಿಯ ಕೆಲಸ, ಹಾಲು ಕರೆಯುವುದು, ದನ ಕರುಗಳನ್ನೆಲ್ಲ ಮೇಲಿಕ್ಕೆ ಬಿಡುವಂಥದ್ದು, ಹೀಗೆ ಇತ್ಯಾದಿ ಕೆಲಸಗಳು. ಒಟ್ಟಿನಲ್ಲಿ ಹೇಳುವುದಾದರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಪ್ರಕೃತಿಗೂ ಎಂತಹ ಒಳ್ಳೆ ಸಂಬಂಧ. ತರಕಾರಿ ನಾವು ಎಲ್ಲ ಬಗ್ಗೆ ಕೂಡ ಮಾಡ್ತೇವೆ, ತೊಂಡೆ, ಬೆಂಡೆ, ಬಸಳೆ ಮತ್ತು ಹರುವೆ ಎಲ್ಲವೂ ಕೂಡ ಮಾಡ್ತೇವೆ. ಮತ್ತು ಕುಂಬಳಕಾಯಿ ಕೂಡ ಉಂಟು. ಕುಂಬಳಕಾಯಿ ಅಂದರೆ ನಾವು ಹೀಗೆ ಬೀಜ ಬಿಸಾಡಿದ್ದನ್ನು ಅಲ್ಲಿಗೆ ಹುಟ್ಟಿತು ಅಂತೇಳಿ ಅಲ್ಲಿಗೆ ಬುಡ ಮಾಡೋದು, ಅದರಷ್ಟಕ್ಕೆ ಆಗ್ತದೆ. ತರಕಾರಿ ಬೇಕು ಅಂತಾಗುವಾಗ ಬೆಳಿಗ್ಗೆ ಕೊಯ್ದು ಮಧ್ಯಾಹ್ನಕ್ಕೆ ಪದಾರ್ಥ ಮಾಡ್ತೇವೆ, ಬಸಳೆ, ಬದನೆ. ಈ ಅಜ್ಜಂದಿರದ್ದೆಲ್ಲ ಆರೋಗ್ಯದ ಗುಟ್ಟು ಇದುವೇ ಅಲ್ವಾ? ಅವರು ತಿಂತಿದ್ದಂತಹ ಆಹಾರವು, ಅವರ ಜೀವನ ಶೈಲಿಯು. 75 ಪ್ರಾಯ ಆಯ್ತು ನನಗೆ, ಈಗ 10 ತೆಗೆ ಕಡಿತೆ. 40 ಶುರು ಮಾಡಿದೆ, ಈಗ 40 ಪ್ರಾಯ, ಈಗ 75 ಆಯ್ತು. ಜೈವಿಕ ಕೃಷಿ ಅಂತೇಳಿ ಮಾಡುವಾಗ ಅದಕ್ಕೆ ಕ್ರಿಮಿಕೀಟಗಳೆಲ್ಲ ಬರ್ತದೆ, ಅದಕ್ಕೆ ನಾವು ಗೋಮೂತ್ರ ಸಿಂಪಡಣೆ ಮಾಡುದು ಮತ್ತೆ ಬೂದಿ ಹಾಕುದು ಹೀಗೆಲ್ಲ ಮಾಡ್ತೇವೆ. ಕ್ರಿಮಿಕೀಟಗಳು ಸ್ವಲ್ಪ ತಿಂದು ಹೋದರೂ ಕೂಡ ನಮಗೆ ಬೇಕಾದಷ್ಟು ಸಿಗ್ತದೆ, ಹಾಗಾಗಿ ಜೈವಿಕ ಕೃಷಿ ನಮಗೂ ಉಳಿತು, ಪ್ರಕೃತಿಗೂ ಉಳಿತು.